ಸಾಲ ಮಾಡಿ ನಾಗರಿಕನಾಗಲು ಯತ್ನಿಸಬೇಡ ಅಂತಕ್ಕಂಥ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಹಿಂದಿನ ವಿಡಿಯೋದಲ್ಲಿ ಕೆಲವು ಉತ್ಪಾದನಾ ವಲಯಗಳ ಪ್ರಗತಿಗಾಗಿ ಈ ಒಂದು ಬಣ್ಣದ ಕ್ರಾಂತಿಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೆ ಈಗಲೂ ಕೂಡ ಅದನ್ನೇ ನಾನೀಗ ಮುಂದುವರಿಸ್ತಾ ಇದ್ದೀನಿ ನೋಡ್ರಿ ಮೊದಲಿಗೆ ಹಸಿರು ಕ್ರಾಂತಿ ಆಯಿತು ತದನಂತರ ಸಿಲ್ವರ್ ರೆವಲ್ಯೂಷನ್ ಅಥವಾ ರಜತ್ ಕ್ರಾಂತಿ ದೇಶದಲ್ಲಿ ಕೋಳಿ ಸಾಕಾಣೆ ವಲಯದಲ್ಲಿ ಹೆಚ್ಚಿನ ಉತ್ಪಾದನೆ ಪಡೆಯಲು ಅನುಷ್ಠಾನಗೊಳಿಸಲಾದ ಕಾರ್ಯಕ್ರಮಗಳನ್ನು ನಾವು ರಜತ್ ಕ್ರಾಂತಿ ಅಂತ ಹೇಳಿ ಕರಿತೀವಿ ಹಾಗೆಯೇ ಮೂರನೆಯದಾಗಿ ಪಿಂಕ್ ರೆವಲ್ಯೂಷನ್ ಅಥವಾ ಗುಲಾಬಿ ಕ್ರಾಂತಿ ಈರುಳ್ಳಿ ಬೆಲೆಯ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಅನುಷ್ಠಾನಗೊಳಿಸಲಾದ ಕಾರ್ಯಕ್ರಮಗಳು ಮತ್ತು ವ್ಯವಸ್ಥಿತ ಸಂಗ್ರಹಣಾ ಪದ್ಧತಿಯನ್ನು ಗುಲಾಬಿ ಕ್ರಾಂತಿ ಎನ್ನಲಾಗಿದೆ ಇನ್ನು ಕೆಂಪು ಕ್ರಾಂತಿ ಟೊಮೆಟೊ ಬೆಳೆಯ ಉತ್ಪಾದನೆಯಲ್ಲಿ ಹೆಚ್ಚಳ ಮತ್ತು ಮಾಂಸದ ಉತ್ಪಾದನೆಯ ಸುಧಾರಣೆಗಾಗಿ ತೆಗೆದುಕೊಂಡ ಕ್ರಮಗಳನ್ನು ಕೆಂಪು ಕ್ರಾಂತಿ ಅಂತೇಳಿ ನಾವು ಕರಿತೀವಿ ಇನ್ನ ರೌಂಡ್ ರೆವಲ್ಯೂಷನ್ ಅಥವಾ ವೃತ್ತ ಕ್ರಾಂತಿ ಆಲೂಗಡ್ಡೆಯ ಉತ್ಪಾದನೆಗಾಗಿ ಸರ್ಕಾರ ಕೈಗೊಂಡ ಕ್ರಮಗಳೇ ವೃತ್ತ ಕ್ರಾಂತಿಯ ಮುಖ್ಯಾಂಶಗಳು ಅಂತಾನೆ ಹೇಳ್ಬೋದು ಇನ್ನ ಮುಂದಿನ ಕ್ರಾಂತಿ ಕ್ಷೀರ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ಕೈಗೊಂಡ ಕ್ರಮಗಳು ಗುಜರಾತಿನಲ್ಲಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಸಹಕಾರ ಸಂಘಗಳ ಸ್ಥಾಪಿಸುವ ಮೂಲಕ ಹಾಲು ಬೆಳೆಗಾರರು ನೇರವಾಗಿ ಹಾಲನ್ನು ಗ್ರಾಹಕರಿಗೆ ವಿತರಿಸುವಂತಾಗಲು ಯೋಜನೆಯನ್ನು ರೂಪಿಸಿದರು ಮುಂದಿನ ಕ್ರಾಂತಿ ಕಂದು ಕ್ರಾಂತಿ ಚರ್ಮದ ವಸ್ತುಗಳ ಉತ್ಪಾದನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಲು ಸರ್ಕಾರ ಅನುಷ್ಠಾನಗೊಳಿಸಲಾದ ಕಾರ್ಯಕ್ರಮಗಳನ್ನು ಕಂದು ಕ್ರಾಂತಿಯ ಸ್ವರೂಪ ಪಾದರಕ್ಷೆ ಚರ್ಮದ ಬ್ಯಾಗ್ಗಳು ಇತರೆ ಅಲಂಕಾರಿಕ ಮತ್ತು ಸಿದ್ಧಪಡಿಸಿದ ವಸ್ತುಗಳ ಉತ್ಪಾದನೆಗಾಗಿ ಇದನ್ನು ಪ್ರಾರಂಭಿಸಲಾಯಿತು ಇನ್ನು ಮುಂದಿನ ಕ್ರಾಂತಿ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಹತ್ತಿ ಮತ್ತು ಹತ್ತಿಗೆ ಸಂಬಂಧಿಸಿದ ಸಿದ್ಧ ವಸ್ತುಗಳ ತಯಾರಿಕೆಗಾಗಿ ಸರ್ಕಾರ ರೈತರು ಮತ್ತು ಕಾರ್ಮಿಕರಿಗೆ ನೀಡುತ್ತಿರುವ ಹಣಕಾಸಿನ ನೆರವು ಮತ್ತು ತರಬೇತಿ ಪ್ರೋತ್ಸಾಹ ಇವು ಈ ಕ್ರಾಂತಿಯ ಸ್ವರೂಪಗಳು ಮುಂದಿನ ಕ್ರಾಂತಿ ನೀಲಿ ಕ್ರಾಂತಿ ಮೀನು ಮತ್ತು ಕಡಲು ಸಂಬಂಧಿ ವಸ್ತುಗಳ ಉತ್ಪಾದನೆ ಹೆಚ್ಚಿಸಲು ಇದನ್ನು ಜಾರಿಗೆ ತರಲಾಯಿತು ಹಾಗೆ ಗೋಲ್ಡನ್ ರೆವಲ್ಯೂಷನ್ ಅಥವಾ ಸುವರ್ಣ ಕ್ರಾಂತಿ ತರಕಾರಿ ಹಣ್ಣು ಹಂಪಲು ಮತ್ತು ಇನ್ನಿತರ ತೋಟಗಾರಿಕಾ ಬೆಳೆಗಳ ಉತ್ಪಾದ ಉತ್ಪಾದನೆಯನ್ನು ಹೆಚ್ಚಿಸಲೆಂದು ಈ ಒಂದು ಕ್ರಾಂತಿಯನ್ನು ಆಯೋಜಿಸಲಾಯಿತು ಮುಂದಿನ ಒಂದು ಕ್ರಾಂತಿ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಸೆಣಬು ಮತ್ತು ಸೆಣಬು ಸಂಬಂಧಿ ವಸ್ತುಗಳ ಉತ್ಪಾದನೆ ಹೆಚ್ಚಿಸಲು ಇದನ್ನು ಸೆಣಬು ಮಂಡಳಿಯನ್ನು ಸ್ಥಾಪಿಸಲಾಯಿತು ಹಾಗೆ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ರೈತರಿಗೆ ನೀಡುತ್ತಿರುವ ಹಣಕಾಸಿನ ತಂತ್ರಜ್ಞಾನದ ನೆರವು ಈ ಕ್ರಾಂತಿಯ ಮುಖ್ಯಾಂಶಗಳು ಕ್ರಾಂತಿ ರಾಸಾಯನಿಕ ಗೊಬ್ಬರಗಳ ಗುಣಮಟ್ಟ ಹೆಚ್ಚಿಸಲು ಇವುಗಳ ಉತ್ಪಾದನೆ ಹೆಚ್ಚಿಸಲು ಕೈಗೊಂಡ ಕ್ರಮಗಳನ್ನು ಕ್ರಾಂತಿಯ ಸ್ವರೂಪಗಳು ಅಂತ ಹೇಳಿ ನಾವು ಕರಿತೀವಿ ಇನ್ನು ಕೊನೆಯದಾಗಿ ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಉತ್ಪಾದನೆ ಹೆಚ್ಚಿಸಲೆಂದು ಪೆಟ್ರೋಲಿಯಂ ನಿಕ್ಷೇಪಗಳ ಪತ್ತೆಗೆಯಗಾಗಿ ಖಾಸಗಿ ಮತ್ತು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಮಾಹಿತಿ ಅನುಮತಿ ನೀಡುವುದು ಮತ್ತು ಸರ್ಕಾರದಿಂದ ಅವುಗಳಿಗೆ ಉತ್ತೇಜನ ಈ ಕ್ರಾಂತಿಯ ಮುಖ್ಯಾಂಶಗಳು ಅಂತ ಹೇಳ್ತಾ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ